ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ತುಂಬಾ ಜನ ಅವಶ್ಯಕತೆಗಿಂತ ಮೀರಿ ಆಹಾರ ಸೇವಿಸ್ತಾ ಇರ್ತೀವಿ, ಅದು ತಪ್ಪಂತ ಕೂಡ ಗೊತ್ತಿರ್ತದೆ. ಈಗಾಗಲೇ ನಿಮಗೆ ಏನು ಮಾಡ್ತಾರೆ, ವೈದ್ಯರು ಸಲಹೆ ಕೊಟ್ಟಿರ್ತಾರೆ, ಅತಿಯಾಗಿ ತಿನ್ನೋದನ್ನು ಸ್ವಲ್ಪ ನಿಲ್ಲಿಸಬೇಕು, ಒಬೆಸಿಟಿ ಬಂದಿದೆ, ಅತಿಯಾಗಿ ಬೊಜ್ಜು ಬಂದಿದೆ, ಪಿ ಸಿ ಒ ಡಿ ಸಮಸ್ಯೆ ಬಂದಿದೆ, ಓವರ್ ವೇಟಿಂದ ಥೈರಾಯ್ಡ್ ಬಂದಿದೆ ಅಂತ ನಿಮಗೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೆ ಹೇಳಿರ್ತಾರೆ. ನೀವೇನು ಮಾಡ್ತಾ ಇರ್ತೀರ ಅಂದರೆ ಅತಿಯಾಗಿ ತಿಂತಾ ಇರ್ತೀರ. ಈ ತಿನ್ನೋದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಸಡನ್ನಾಗಿ ತುಂಬ ಊಟ ಬಿಟ್ಬಿಟ್ರೆ ಸಮಸ್ಯೆ ಆಗ್ತದೆ, ಡಿಪ್ರೆಷನ್ ಹೋಗ್ತಾರೆ ತುಂಬ ಜನ ಸರಿಯಾಗಿ ಊಟ ಸಿಗದೇ ಇದ್ದರೆ. ಹೀಗಾಗಿ ಇದನ್ನು ಹೇಗೆ ನಾವು ನ್ಯಾಚುರಲಾಗಿ ಕಡಿಮೆ ಮಾಡ್ಕೊಳ್ಳೋದು ಓವರ್ ಈಟಿಂಗ್ನ ಅಂತ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಡಯೆಟ್ಟಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಏನು ಬದಲಾವಣೆ ಮಾಡ್ಕೋಬೇಕಂತ ಹೇಳಿದರೆ, ಬೆಳಿಗ್ಗೆ ಉಪಾಹಾರವನ್ನು ಸೇವಿಸೋಕ್ಕಿಂತ ಮುಂಚಿತವಾಗಿ ಹಣ್ಣನ್ನು ತಿನ್ನುವಂಥದ್ದು. ಹಣ್ಣು, ಡ್ರೈ ಫ್ರೂಟ್ಸ್, ಇದರಲ್ಲಿ ಒಳ್ಳೆ ಫ್ಯಾಟ್ ಇರ್ತದೆ. ಇದು ಏನು ಮಾಡೋದು, ನಟ್ಸ್ ಅಂಡ್ ಫ್ರೂಟ್ಸ್, ನಟ್ಸಲ್ಲಿ ಏನಾಗ್ತದೆ, ಒಳ್ಳೆ ಫ್ಯಾಟ್ ಇರ್ತದೆ. ಇದು ಏನು ಮಾಡುತ್ತದೆ, ಕೊಬ್ಬಿನಂಶವನ್ನು, ಒಳ್ಳೆ ಕೊಬ್ಬಿನಂಶವನ್ನು ಕೊಡೋದ್ರಿಂದ ಏನಾಗ್ತದೆ, ದೇಹದ ತೂಕ ಹೆಚ್ಚಾಗೋದಿಲ್ಲ. ಮತ್ತು ತರಕಾರಿಗಳನ್ನ, ಹಣ್ಣುಗಳನ್ನು ತಿನ್ನುವುದರಿಂದ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ. ನೀವು ತುಂಬ ಬೆಳಗ್ಗೆ ಎದ್ದ ತಕ್ಷಣ ಅತಿ ಹೆಚ್ಚು ಉಪಹಾರ ಸೇವಿಸ್ತಿರ್ತೀರ, ಬಿಡಬೇಕಂತ ಆಸೆ ಇರ್ತದೆ, ಕಡಿಮೆ ಮಾಡಬೇಕಂತ ಆಸೆ ಇರ್ತದೆ, ಆದರೆ ಆಗ್ತಾ ಇರಲ್ಲ. ನಿಮಗೆ ಏನು ಮಾಡಬೇಕು, ಹೊಟ್ಟೆ ತುಂಬಿದಂಥ ಅನುಭವ ನಿಮಗೆ ಆಗೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನು ಸಿಗೋದಿಲ್ಲ. ಹಾಗಾದರೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಬೆಳಿಗ್ಗೆ ನಿಮ್ಮ ಉಪಹಾರಕ್ಕಿಂತ ಮುಂಚಿತವಾಗಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀವೇನು ಮಾಡಬೇಕು, ಒಂದು ಅರ್ಧ ಭಾಗ, ನೀವೆಷ್ಟು ಉಪಹಾರ ಸೇವಿಸ್ತೀರೋ ಅದರ ಅರ್ಧ ಭಾಗ ನೀವೇನು ಮಾಡಬೇಕು, ಪ್ರತಿದಿನ ಹಣ್ಣನ್ನು ಸೇವಿಸಬೇಕು. ಹಣ್ಣುಗಳನ್ನು ಸೇವಿಸೋಯ್ ಅದಾದ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆಗೆ ಏನು ಮಾಡಬೇಕು, ನೀವು ಉಪಹಾರವನ್ನು ಸೇವಿಸಬೇಕು. ಆವಾಗ ನಿಮಗೇನಾಗ್ತದೆ, ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ. ಇನ್ನು ತಿಂದ ಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಂದಿಷ್ಟು, ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇವಿಸಬೇಕು. ಇದರಿಂದ ಏನಾಗ್ತದೆ, ನಿಮಗೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ. ಅಂದರೆ ನೀವು ತಿನ್ನುವಷ್ಟು ಕ್ವಾಂಟಿಟಿ ತಿಂತೀರಾ, ಆದರೆ ಅದರಲ್ಲಿ ಅರ್ಧ ಹಣ್ಣು ಇರ್ತದೆ, ಅರ್ಧ ಬೇಯಿಸಿದ ಆಹಾರ ಇರ್ತದೆ. ಹೀಗಾಗಿ ಫೈಬರ್ ಹೆಚ್ಚು ಕಂಟೆಂಟ್ ಇರುವಂತಹ, ವಾಟರ್ ಕಂಟೆಂಟ್ ಇರುವಂತಹ ಎಲ್ಲ ತರಕಾರಿಗಳನ್ನು ಮಧ್ಯಾಹ್ನ ತಿನ್ನುವುದು. ಬೆಳಿಗ್ಗೆ ನೀವೇನು ಮಾಡಬೇಕು, ಹಣ್ಣನ್ನು ತಿನ್ನಬೇಕು. ತಿನ್ನೋದ್ರಿಂದ ಏನಾಗ್ತದೆ, ನಿಮಗೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ. ಆದರೆ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಬೇಕಷ್ಟೇ. ನೀವು ಹಣ್ಣನ್ನು ತಿಂದು ಕನಿಷ್ಠ ಪಕ್ಷ ಒಂದು ಮುಕ್ಕಾಲು ಒಂದು ಗಂಟೆ ಟೈಮ್ ಬಿಡಬೇಕು. ಅದಾದಮೇಲೆ ನೀವು ಉಪಹಾರನ ಸೇವಿಸೋದ್ರಿಂದ ಅದು ಅಲ್ಲಿಗಲ್ಲಿ ಸರಿದೂಗ್ತದೆ. ಇದಾದಮೇಲೆ ನೀವು ಮಧ್ಯಾಹ್ನ ಏನು ಮಾಡಬೇಕಂತ ಹೇಳಿದ್ರೆ, ಊಟಕ್ಕಿಂತ ಮುಂಚಿತವಾಗಿ ರಾ ವೆಜಿಟೇಬಲ್ಸ್ನ ತಿನ್ನಬೇಕು. ಸಲಾಡ್ ಮಾಡಿಕೊಂಡು ಊಟಕ್ಕಿಂತ ಮುಂಚಿತವಾಗಿ ನಿಮ್ಮ ಅರ್ಧ ಊಟದ ಪ್ರಮಾಣದಷ್ಟು ಸಲಾಡನ್ನು ತಗೊಳ್ಕೊಳ್ಳೋವಂಥದ್ದು. ಅದನ್ನು ತಿಂದ ಮೇಲೆ ನೀವೇನು ಮಾಡಬೇಕು, ಊಟವನ್ನು ಸೇವಿಸುವಂಥದ್ದು. ಇದಾದಮೇಲೆ ರಾತ್ರಿ ನೀವೇನು ಮಾಡಬೇಕಂತ ಹೇಳಿದ್ರೆ, ಬಹುಬೇಗ ಅಂದರೆ ನೀವು ಮಲಗೋಕ್ಕಿಂತ ಕನಿಷ್ಠ ಪಕ್ಷ ಒಂದು 3 ಗಂಟೆ ಮುಂಚಿತವಾಗಿ ಆಹಾರವನ್ನು ಸೇವಿಸಬೇಕು, ಲಘುವಾದ ಆಹಾರವನ್ನು ಸೇವಿಸಬೇಕು. ರಾತ್ರಿ ರೊಟ್ಟಿ, ಚಪಾತಿ, ಈ ಅನ್ನ ಈ ಥರ ಐಟಮ್ಗಳನ್ನು ಸೇವಿಸೋ ಬದಲಿ ಗಂಜಿ, ಕಿಚಡಿಯನ್ನು ಸೇವಿಸುವಂಥದ್ದು, ಆಮೇಲೆ ಲೈಟಾಗಿ ಡೈಜೆಷನ್ ಆಗುವಂಥ ಆಹಾರಗಳನ್ನು, ಕರಿದ ಪದಾರ್ಥಗಳನ್ನು, ಆಯಿಲ್ ಫುಡ್ಗಳನ್ನು ರಾತ್ರಿ ಸೇವಿಸಬಾರ್ದು. ಇನ್ನು ಸ್ವೀಟನ್ನು ಕೂಡ ರಾತ್ರಿ ಸೇವಿಸಬಾರ್ದು, ಯಾಕಂದರೆ ಸಾಯಂಕಾಲ ಆದಂತೆ ನಮ್ಮಲ್ಲಿ ಕಫ ಪ್ರಕೃತಿ ಹೆಚ್ಚಾಗೋದ್ರಿಂದ, ಡೈಜೆಷನ್ ಪವರ್ ಕಡಿಮೆ ಆಗಿರೋದ್ರಿಂದ ಏನಾಗ್ತದೆ, ಆಹಾರ ಬಹುಬೇಗ ಜೀರ್ಣ ಆಗೋದಿಲ್ಲ. ಹೀಗಾಗಿ ಜೀರ್ಣಕ್ರಿಯೆಗೆ ಹೆಚ್ಚು ಕೆಲಸ ಕೊಡುವಂಥ ಆಹಾರ ಪದಾರ್ಥಗಳನ್ನ ನಾವು ರಾತ್ರಿ ಸೇವಿಸಬಾರ್ದು. ನೀವು ಹಣ್ಣನ್ನು ಸೇವಿಸ್ತೀರಾ ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ನೀವು ಸೂರ್ಯಾಸ್ತ ಆಗೋಕ್ಕಿಂತ ಮುಂಚಿತವಾಗಿ ಒಂದು 5-6 ಗಂಟೆ ಹೊತ್ತಲ್ಲೇ ನೀವೇನು ಮಾಡಬೇಕು, ಹಣ್ಣನ್ನು ಸೇವಿಸಬೇಕು. ಇದ್ರ ಜೊತೆಗೆ ನೀವೇನು ಆ್ಯಡ್ ಮಾಡ್ಕೋಬೇಕಂತ ಹೇಳಿದ್ರೆ, ಬೆಳಗ್ಗೆ ಉಪಹಾರದೊಂದಿಗೆ ಜ್ಯೂಸನ್ನು ಆ್ಯಡ್ ಮಾಡ್ಕೋಬೇಕು, ಜ್ಯೂಸ್ ಕುಡಿಬೇಕು. ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲು, ಹಾಲು ಕುಡಿಯೋ ಹಾಗಿದ್ದರೂ ಕೂಡ ದೇಸಿ ಹಸುವಿನ ಹಾಲನ್ನು ಕುಡಿಯುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ರಾ ವೆಜಿಟೇಬಲ್ಲು, ಫ್ರೂಟ್ಸು ನಿಮ್ಮ ಡಯೆಟಲ್ಲಿ ಆ್ಯಡ್ ಆಗ್ತದೆ. ಲಿಕ್ವಿಡ್ ಕಂಟೆಂಟ್ ಇರುವಂಥ ಜ್ಯೂಸು, ಮಜ್ಜಿಗೆ, ಹಾಲು ಕೂಡ ನಿಮ್ಮ ಡಯೆಟಲ್ಲಿ ಆ್ಯಡ್ ಆಗೋದ್ರಿಂದ ನಿಮಗೇನಾಗ್ತದೆ, ನೀವು ಬೇಯಿಸಿ ತಗೊಳ್ಕೊಳ್ಳುವಂಥ ಆಹಾರದ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತದೆ. ನಿಮ್ಮ ಹೊಟ್ಟೆ ತುಂಬಿದಂಥ ಅನುಭವ ಕೂಡ ನಿಮಗೆ ಆಗ್ತದೆ. ದೇಹಕ್ಕೆ ಬೇಕಾದಂಥ ಪೋಷಕ ತತ್ವಗಳು ಸಿಗ್ತದೆ. ಅದರ ಜೊತೆ ಜೊತೆಗೆ ಏನಾಗ್ತದೆ, ದೇಹದಲ್ಲಿರುವಂತಹ ಕೊಬ್ಬು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನೀವು ಏನು ಮಾಡಬೇಕಂತ ಹೇಳಿದ್ರೆ, ಊಟ ಮಾಡುವಾಗ, ನೀವು ಆಹಾರನ ಸೇವಿಸುವಾಗ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ನೀವೇನು ಯೂಸ್ ಮಾಡ್ತೀರಿ, ಸ್ಪೆಷಲಿ ಮೊಬೈಲ್ ಫೋನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಇದೆಲ್ಲದಿಂದ ಹೊರಬಂದು ನೀವು ಒಬ್ಬರೇ ಕೂತ್ಕೊಂಡು ಆಹಾರವನ್ನು ಸೇವಿಸಬೇಕು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಾತಾಡ್ಕೋತಾ ಆಹಾರ ಸೇವಿಸೋದ್ರಿಂದ ಅಥವಾ ಏನಾದರೂ ನೋಡ್ತಾ ಆಹಾರ ಸೇವಿಸೋದ್ರಿಂದ, ನಗ್ತಾ ಏನೋ ಒಂದು ಹರಟೆ ಹೊಡೆತ ಆಹಾರನ ಸೇವಿಸೋದ್ರಿಂದ ಆಹಾರನ ಅಜೀರ್ಣ ಆಗ್ತದೆ. ಆಹಾರ ಅಜೀರ್ಣ ಆಯಿತು ಅಂತ ಹೇಳಿದರೆ ಅದೇನಾಗ್ತದೆ, ಡಿಟಾಕ್ಸ್ನ ಒಂದು ಟಾಕ್ಸಿನ್ನ ಕ್ರಿಯೇಟ್ ಮಾಡಿ ಏನಾಗ್ತದೆ, ಅದು
ಕೊಬ್ಬಿನ ಅಂಶವನ್ನು ದೇಹದಲ್ಲಿ ಹೆಚ್ಚು ಮಾಡಲಿಕ್ಕೆ ಶುರು ಮಾಡುತ್ತದೆ ಹೀಗಾಗಿ ಯಾರಿಗೆ ಅಜೀರ್ಣತೆ ಸಮಸ್ಯೆ ಇರ್ತದೆ ಅವರಿಗೆ ದೇಹದ ತೂಕ ಹೆಚ್ಚಾಗುವಂತದನ್ನ ನಾವು ನೋಡ್ತೀವಿ ಈ ಕಡೆ ಅವತ್ತಿನಂತ ಆಹಾರ ಜೀರ್ಣನ ಆಗೋದಿಲ್ಲ ಪೋಷಕ ತತ್ವಗಳು ಸಿಗೋದಿಲ್ಲ ಅದರ ಬದಲಾಗಿ ಅನುಪಯುಕ್ತ ವಸ್ತು ಏನಾಗ್ತದೆ ಫ್ಯಾಟ್ ಆಗಿ ಏನಾಗ್ತದೆ ದೇಹದಲ್ಲಿ ಶೇಖರಣೆ ಆಗ್ತಾ ಅವರಿಗೆ ಏನಾಗ್ತದೆ ಒಬಿಸಿಟಿ ಸಮಸ್ಯೆ ಬರ್ತದೆ ಹೀಗಾಗಿ ಆಹಾರನ ಸೇವಿಸುವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಪ್ರಜ್ಞಾಪೂರ್ವಕವಾಗಿ ಒಬ್ಬರೇ ಕೂತ್ಕೊಂಡು ಆಹಾರವನ್ನೇ ಗಮನಿಸುತ್ತಾ ತಿನ್ನಬೇಕು ಇನ್ನು ಆಹಾರನ ಸೇವಿಸುವಾಗ ನಿಧಾನವಾಗಿ ಆಹಾರನ ಸೇವಿಸಬೇಕು ನೀವು ನೋಡಿ ನಿಧಾನವಾಗಿ ಆಹಾರವನ್ನ ಸೇವಿಸಿದ್ರೆ ಕಡಿಮೆ ಆಹಾರ ಹೊಟ್ಟೆಗೆ ಹೋಗ್ತದೆ ಅದರ ಜೊತೆಗೆ ಬೇಗ ಹೊಟ್ಟೆ ತುಂಬಿದಂತ ಅನುಭವ ಆಗ್ತದೆ ಆಯುರ್ವೇದದಲ್ಲಿ ಹೇಳಲಾಗ್ತದೆ ಕನಿಷ್ಠ ಪಕ್ಷ ಆಹಾರವನ್ನು 30 ರಿಂದ 32 ಸಾರಿ ಅಗಿದು ತಿನ್ನಬೇಕು ಅಂತ ಹೇಳಿ ನಾವು ಅಬ್ಬಬ್ಬ ಅಂದ್ರೆ 10 12 ಸಾರಿ ಅಗಿತೀವಿ ಏನೋ ಗೊತ್ತಿಲ್ಲ ಅಷ್ಟು ಅಗಿತಾರೆ ಇಲ್ಲ ಗೊತ್ತಿಲ್ಲ ಆ ಮಾತಲ್ಲಿ ಆ ಟಿವಿ ನೋಡೋ ಬರಾಟೆ ಇಲ್ಲ ಆಗ್ತದೆ ಒಂದ ಎರಡು ಮೂರು ಸಾರಿ ಅಗಿದು ನುಂಗಿ ಬಿಡುತ್ತಾರೆ ಅದಕ್ಕೆ ನೀವು ಚೆನ್ನಾಗಿ ಅಗಿದು ಆಹಾರವನ್ನು ನಿಧಾನವಾಗಿ ಸೇವಿಸಬೇಕು ಅಂತ ಹೇಳಿದ್ರೆ ನೀವು ಗಮನ ಇಟ್ಟು ಆಹಾರವನ್ನು ಸೇವಿಸಬೇಕು ಪ್ರತಿ ತುತ್ತನ್ನು ಒಂದು 30 ರಿಂದ 32 ಸಾರಿ ಅಗಿದು ತಿನ್ನೋದ್ರಿಂದ ಏನಾಗ್ತದೆ ಬಾಯಲ್ಲಿರುವ ಸಲೈವ ಏನಾಗ್ತದೆ ಆಹಾರದೊಂದಿಗೆ ಮಿಕ್ಸ್ ಆಗ್ತದೆ ಆಹಾರ ಚೆನ್ನಾಗಿ ಬಾಯಲ್ಲಿ ಅಗಿಯೋದ್ರಿಂದ ಏನಾಗ್ತದೆ ಎಲ್ಲ ಪೋಷಕ ತತ್ವಗಳು ಸರಿಯಾಗಿ ನಮಗೆ ಸಿಗ್ತದೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಗಳು ಕಡಿಮೆ ಆಗ್ತದೆ ಹೀಗಾಗಿ ನೋಡಿ ನೀವು ತುಂಬಾ ನಿಧಾನವಾಗಿ ಆಹಾರ ಸೇವಿಸಿ ಒಂದು 10-15 ನಿಮಿಷಕ್ಕೆ ನಿಮಗೆ ಹೊಟ್ಟೆ ತುಂಬಿದಂತ ಅನುಭವ ಆಗ್ತದೆ ಅವಾಗ ನೀವು ಏನಾಗ್ತದೆ ಸಾಕು ಅಂತ ಅನಿಸ್ತದೆ ನೀವು ನೋಡಿ ಯಾವಾದ್ರೆ ಹೋಟೆಲ್ಗೆ ಹೋದಾಗ ಅಲ್ಲಿ ಹೋದಾಗ ನೀವು ಆರ್ಡರ್ ಕೊಟ್ಟು ಆಹಾರ ಸೇವಿಸುವಂತಂದ್ರೆ ಊಟ ಮಾಡುವಾಗ ನಿಮಗೆ ತುಂಬ ಲಾಂಗ್ ಟೈಮ್ ತೆಗೆದುಕೊಳ್ತದೆ ಫಸ್ಟ್ ನೀವೇನು ಮಾಡ್ತೀರಾ ಸ್ಟಾರ್ಟರ್ಸ್ ಅಂತ ತಗೋತೀರಾ ಅದನ್ನು ತಿಂತಾ ಇರ್ತೀರಾ ಅದನ್ನು ತಿಂದು ನೀವು ತುಂಬ ಹೊತ್ತು ವೇಟ್ ಮಾಡಿದ್ರಂದ್ರೆ ಒಂಥರ ಸಾಕು ಅನಿಸ್ಬಿಡ್ತದೆ ಸಾಕು ಇಷ್ಟೇ ಸಾಕು ಬಿಟ್ಬಿಡೋಣ ಅಂತ ಒಂದೊಂದು ಸರಿ ಅನಿಸ್ತದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಸಾಕು ಬೇಕಂತ ಸಿಗ್ನಲ್ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ನಾವೇನು ಮಾಡ್ತೀವಿ ಹಾಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಹಾರನ ಹಾಕ್ತಾ ಇರ್ತೀವಿ ಹಾಗಾಗಿ ನಿಧಾನವಾಗಿ ಆಹಾರ ಸೇವಿಸೋದ್ರಿಂದ ಕರೆಕ್ಟಾಗಿ ದೇಹ ನಮಗೆ ಸೂಚನೆ ಕೊಡ್ತದೆ ಸಾಕು ಬೇಕು ಅಂತ ನೋಡಿ ನೀವು ನಿಧಾನವಾಗಿ ಆಹಾರ ಸೇವಿಸಿ ಮನಸ್ಸಲ್ಲೊಂದು ಏನೋ ಅನಿಸ್ತದೆ ಇಷ್ಟು ಸಾಕು ಅನಿಸ್ತದಲ್ಲ ದೇಹಕ್ಕೆ ಇಷ್ಟು ಸಾಕು ಅನಿಸ್ತದೆ ಯಾಕೋ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತದೆ ಆವಾಗಲೇ ನೀವು ಆಹಾರನ ತಿನ್ನೋದನ್ನು ಸ್ಟಾಪ್ ಮಾಡಬೇಕು ಇದೇನಾಗ್ತದೆ ಸರಿಯಾಗಿ ಡೈಜೆಷನ್ ಆಗ್ತದೆ ಆಯುರ್ವೇದದಲ್ಲಿ ಹೇಳ್ತಾರೆ ನಮ್ಮ ಬೊಗಸೆಯಲ್ಲಿ ಎಷ್ಟು ಬರ್ತದೋ ಅಷ್ಟು ಆಹಾರ ನಮ್ಮ ದೇಹಕ್ಕೆ ಸೂಕ್ತ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 10 ಬೊಗಸೆ ತಿಂತಾ ಇದ್ದೀವಿ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದು ಬೊಗಸೆ ತಿಂದರೆ ಲಾಭ ಅದಕ್ಕಿಂತ ಹೆಚ್ಚು ತಿಂದರೆ ಅದು ನಷ್ಟ ಆಗ್ತದೆ ಅದೇನು ಮಾಡ್ತದೆ ಎಲ್ಲ ರೀತಿ ರೋಗಗಳು ಸೃಷ್ಟಿಯಾಗಲಿಕ್ಕೆ ಇವತ್ತು ಕಾರಣ ಆಗ್ತದೆ ಹೀಗಾಗಿ ಕಡಿಮೆ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಸೇವಿಸಬೇಕು ಅಗೆದು ಸೇವಿಸೋದ್ರಿಂದ ಕಡಿಮೆ ಆಹಾರ ನಮ್ಮ ದೇಹಕ್ಕೆ ಇನ್ನು ಆಹಾರದಲ್ಲಿ ಷಡ್ರಸಗಳಂತ ನಾವು ಹೇಳ್ತೇವೆ ಅಂದರೆ ಸಿಹಿ ಕಹಿ ಹುಳಿ ಉಪ್ಪು ಖಾರ ಮತ್ತು ಒಗರು ಅಂತ ಹೇಳ್ತೇವೆ ಈ ಷಡ್ರಸಗಳು ಸಮ ಪ್ರಮಾಣದಲ್ಲಿರುವಂತಹ ಆಹಾರವನ್ನು ಸೇವಿಸಬೇಕು ತುಂಬ ಜನ ಏನು ಮಾಡ್ತಾರೆ ಕೇವಲ ಸ್ಪೈಸಿ ಫುಡ್ಗಳನ್ನು ತಿಂತಾರೆ ಕಹಿ ಸೇರ್ತಾ ಇರೋದಿಲ್ಲ ಅವರಿಗೆ ಒಗರು ಸೇರ್ತಾ ಇರೋದಿಲ್ಲ ಕಹಿ ಅಂದರೆ ಈ ಹಾಗಲಕಾಯಿ ತಿನ್ನುವಂಥದ್ದು ಅದರಲ್ಲಿ ಕಹಿ ಅಂಶ ಇರ್ತದೆ ಅದನ್ನು ತುಂಬ ಜನ ಹಾಗಲಕಾಯಿ ತಿನ್ನೋದಿಲ್ಲ ಈಗ ಒಗರು ಇರುವಂಥ ಆಹಾರ ಪದಾರ್ಥಗಳನ್ನು ಈ ಜ್ಯೂಸು ಆಗಿರ್ಬೋದು ಈ ಆಮ್ಲಾ ಜ್ಯೂಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಒಗರು ಇರ್ತದೆ ಇದನ್ನು ತುಂಬ ಜನ ಕುಡಿಯೋದಿಲ್ಲ ತಿನ್ನೋದಿಲ್ಲ ಇನ್ನು ಅತಿಯಾಗಿ ಖಾರವನ್ನು ಹೆಚ್ಚು ತಿಂತಿರ್ತಾರೆ ಕೆಲವೊಬ್ರು ಅತಿ ಹುಳಿಯನ್ನು ತಿಂತಿರ್ತಾರೆ ಕೆಲವೊಬ್ರು ಉಪ್ಪು ಜಾಸ್ತಿ ತಿಂತಿರ್ತಾರೆ ಕೆಲವೊಬ್ರು ಖಾರ ಹೆಚ್ಚಾಗಿ ತಿಂತಾರೆ ಉಪ್ಪು ಜಾಸ್ತಿ ತಿಂತಿರ್ತಾರೆ ಹೀಗಾಗಿ ಈ ಎಲ್ಲ ರಸಗಳು ಏನು ಷಡ್ರಸಗಳಿವೆ ಇವು ಸಂಪೂರ್ಣವಾಗಿ ಆಹಾರದಲ್ಲಿ ಇರಬೇಕು ಕೆಲವೊಬ್ರು ಸ್ವೀಟ್ ಅಷ್ಟೇ ಜಾಸ್ತಿ ತಿಂತಿರ್ತಾರೆ ನೀವು ನೋಡಿ ಬೇಕಿದ್ರೆ ಯಾವುದಾದ್ರು ಅಡುಗೆ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಎಲ್ಲ ರೀತಿ ಇರ್ತದೆ ಉಪ್ಪಿನಕಾಯಿ ಇರ್ತದೆ ಸ್ವೀಟ್ ಇರ್ತದೆ ಎಲ್ಲ ರೀತಿ ಇರೋದ್ರಿಂದ ಅಲ್ಲಿ ನಮಗೆ ಕಂಪ್ಲೀಟಾಗಿ ತಿಂದಂಥ ಅನುಭವ ಆಗ್ತದೆ ಹೀಗಾಗಿ ಸ್ವಲ್ಪ ತಿಂದ ತಕ್ಷಣ ಸಾಕು ಅಂತ ಅನಿಸ್ತದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಹಿ ಇರೋದಿಲ್ಲ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಈ 4-5 ರಸಗಳು ಏನಿರ್ತದೆ ಸಮ ಪ್ರಮಾಣ ಇರುತ್ತೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದಾಗ ಎಲ್ಲ ನೋಡಿ ನೀವು ತುಂಬ ತಿಂದಿರಂಗಿಲ್ಲ ನೀವು ಎಲ್ಲವನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂದರೆ ಎಲ್ಲವನ್ನೂ ಸ್ವಲ್ಪನೇ ತಿಂದಾಗ ಏನಾಗ್ತಿರುತ್ತೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತಿರ್ತದೆ ಹೀಗಾಗಿ ಈ ಷಡ್ರಸಗಳು ಸರಿಯಾಗಿ ಸಮ ಪ್ರಮಾಣದಲ್ಲಿ ಎಲ್ಲವೂ ನಮ್ಮ ದೇಹಕ್ಕೆ ಸೇರಿದವಾಗ ಏನಾಗ್ತದೆ ನಮಗೆ ಆಹಾರ ಫುಲ್ಫಿಲ್ ಅನ್ನಿಸ್ತದೆ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ ಸರಿಯಾಗಿ ಇದು ಆಹಾರ ನಮಗೆ ಉಪಯೋಗ ಆಗ್ತದೆ ಹೀಗಾಗಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ದೇಹದ ತೂಕ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಓವರ್ ಈಟಿಂಗ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಇಟ್ಕೋಬೇಕು ತಲೆಯಲ್ಲಿ ನಾ ಯಾವುದೇ ಕಾರಣಕ್ಕೂ ರಾತ್ರಿ ಊಟವನ್ನು ನೀವು ಮಾಡಬಾರ್ದು ರಾತ್ರಿ ಊಟ ಮಾಡೋದ್ರಿಂದ ಸಮಸ್ಯೆ ಹೆಚ್ಚಾಗ್ತದೆ
ಯಾಕಂತ ಹೇಳಿದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಕಫ ಪ್ರಕೃತಿ ಹೆಚ್ಚಾಗಿ ರಾತ್ರಿ ಹೊತ್ತಿರೋದ್ರಿಂದ ಆಹಾರ ಜೀರ್ಣ ಆಗೋದಿಲ್ಲ. ಹೀಗಾಗಿ ನೀವು ಎರಡು ಹೊತ್ತು ಊಟವನ್ನು ಫಾಲೋ ಮಾಡಬೇಕು. ರಾತ್ರಿ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಹಾಲು ಉಗುರು ಬೆಚ್ಚಿನ ಹಾಲಿನೊಂದಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ. ಹಾಲು ಏನು ಮಾಡ್ತದೆ ಅಂತ ಹೇಳಿದ್ರೆ, ಡೈಜೆಷನ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ತದೆ, ಅದರ ಜೊತೆಗೆ ದೇಹದಲ್ಲಿ ಇರುವಂತಹ ಓಜಸ್ಸನ್ನು ಇನ್ಕ್ರೀಸ್ ಮಾಡ್ತದೆ. ಈ ಶುಕ್ರಧಾತು ಏನಾಗ್ತದೆ, ಮುಂದೆ ಓಜಸ್ಸಾಗಿ ಕನ್ವರ್ಟ್ ಆಗ್ತದೆ ದೇಹದಲ್ಲಿ. ಹೀಗಾಗಿ ಈ ಓಜಸ್ಸನ್ನು ಇನ್ಕ್ರೀಸ್ ಮಾಡೋದರಲ್ಲಿ ಒಂದು ಆಹಾರದಲ್ಲಿ ಈ ಹಾಲು ಮುಖ್ಯ ಪಾತ್ರ ವಹಿಸ್ತದೆ. ಹೀಗಾಗಿ ನಿದ್ದೆ ಕೂಡ ಯಾರು ಚೆನ್ನಾಗಿ ಬರಲ್ಲ ಅವ್ರಿಗೂ ಕೂಡ ಈ ಸಮಸ್ಯೆಯಿಂದ ಹೆಚ್ಚಾನೆಚ್ಚು ಈ ಒಬೆಸಿಟಿ ಇರೋರಿಗೆ ಈ ಸಮಸ್ಯೆ ಇರೋರಿಗೆ ನಿದ್ದೆ ಚೆನ್ನಾಗಿ ಬರ್ತಾರಲ್ಲ, ಅವ್ರು ಸ್ಲೀಪ್ಲೆಸ್ನೆಸ್ ಕಾಡ್ತಾ ಇರ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಹೀಗಾಗಿ ರಾತ್ರಿ ನೀವು ಊಟದ ಬದಲಿ ಹಾಲು ತೆಗೆದುಕೊಳ್ಳೋದ್ರಿಂದ, ಹಾಲು ಖಾಲಿ ಹೊಟ್ಟೆಯಲ್ಲಿ ಹಾಲು ತೊಗೊಂಡ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳ್ತಾರೆ, ಅದು ಬೆಳಗಿನ ಸಮಯದಲ್ಲಿ. ರಾತ್ರಿ ಹೊತ್ತು ಹಾಲನ್ನು ತೊಗೊಳ್ಳೋದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಹಾಗಿದ್ದರೆ ನೀವೇನು ಮಾಡಬೇಕಂತ ಹೇಳಿದ್ರೆ, ಹಾಲಿನ ಜೊತೆಗೆ ಅರಿಶಿಣವನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ತಿಳಿಸ್ತಾ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.